ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ದಿನನಿತ್ಯ ಜಿಲ್ಲೆಯ ಆರ್ಟಿಒ ಕಚೇರಿ ಮುಂದೆಯೇ ಹಾದು ಹೋಗ್ತಾ ಇರುವ ನೋಂದಣಿ ಸಂಖ್ಯೆ ಇಲ್ಲದ ವಾಹನ ಮತ್ತು ಅನುಮತಿಗಿಂತಲೂ ಭಾರಿ ಪ್ರಮಾಣದಲ್ಲಿ ಓವರ್ಲೋಡ್ ಮಾಡಿಕೊಂಡು ಸಾಗುವ ವಾಹನಗಳಿಗೆ ಕಡಿವಾಣ ಯಾವಾಗ ಅಧಿಕಾರಿಗಳು ಹಾಕುತ್ತಾರೆ ಎಂದು ಕೋಳಿ ಸಮಾಜದ ಕರ್ನಾಟಕ ಪ್ರದೇಶ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ದಾಳ್ ಅವರು ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದ್ದಾರೆ. ಯಾದಗಿರಿ ಜಿಲ್ಲೆಯ ತಮ್ಮ ಆರ್ಟಿಒ ಕಚೇರಿ ಎದುರಿಗೆ ದಿನನಿತ್ಯ ಹಗಲು ರಾತ್ರಿ ಎನ್ನದೆ ನೋಂದಣಿ ಸಂಖ್ಯೆ ಇಲ್ಲದ ಮತ್ತು ಅನುಮತಿಗಿಂತಲೂ ಭಾರಿ ಪ್ರಮಾಣದಲ್ಲಿ ಓವರ್ಲೋಡ್ ಮಾಡಿಕೊಂಡು ಸಾಗುವ ವಾಹನಗಳು ಎಗ್ಗಿಲ್ಲದೆ ಸಾಗ್ತಾ ಇದೆ. ಆದರೆ ತಮ್ಮ ಇಲಾಖೆ ವತಿಯಿಂದ ಯಾವುದೇ ಕ್ರಮ ಕೈಗೊಳ್ಳದೆ ಇರೋದ್ರಿಂದ ಇವುಗಳ ಹಾವಳಿಗೆ ಮಿತಿಯೇ ಇಲ್ಲವಾಗಿದೆ ಎಂದು ಆರೋಪಿಸಿದರು. ನಿತ್ಯ ಲಾರಿಗಳಲ್ಲಿ ಓವರ್ಲೋಡ್ ಹಾಕಿಕೊಂಡು ಹಗಲು ರಾತ್ರಿ ಓಡಿಸಲಾಗ್ತಾ ಇದೆ, ಆದರೆ ಇದಕ್ಕೆ ಯಾವುದೇ ಕಡಿವಾಣ ಇಲ್ಲದಂತಾಗಿದೆ. ಇದರಿಂದ ತಮ್ಮ ಇಲಾಖೆ ಕೆಲಸ ಮಾಡ್ತಾ ಇದೆಯಾ ಇಲ್ವಾ ಎಂಬುದು ಅನುಮಾನ ಸಾರ್ವಜನಿಕರಿಗೆ ದಿನಾಲೂ ಕಾಡ್ತಾ ಇದೆ. ಸಣ್ಣ ಪುಟ್ಟ ರೈತರ ವಾಹನಗಳಿಗೆ ದಾರಿ ಮಧ್ಯೆ ಹಿಡಿಯುವ ನಿಮ್ಮ ಇಲಾಖೆ ಅಧಿಕಾರಿಗಳು ಇಂತಹ ಅಕ್ರಮ ತಡೆಯಲು ಮುಂದಾಗಬೇಕು ಅಂತ ಒತ್ತಾಯಿಸಿದ್ದಾರೆ. ತಕ್ಷಣ ತಾವು ಎಚ್ಚೆತ್ತುಕೊಂಡು ಅಕ್ರಮವಾಗಿ ನೋಂದಣಿ ಸಂಖ್ಯೆ ಇಲ್ಲದೆ ಓಡಿಸ್ತಾ ಇರುವ ವಾಹನಗಳು, ಓವರ್ಲೋಡ್ ವಾಹನಗಳ ಸಂಚಾರಕ್ಕೆ ಕಡಿವಾಣ ಹಾಕಿ ಶಬ್ದ ಮಾಲಿನ್ಯ ತಡೆಯಬೇಕು, ಜೊತೆಗೆ ಸರ್ಕಾರದ ಬೊಕ್ಕಸಕ್ಕೆ ಆಗ್ತಾ ಇರುವ ನಷ್ಟವನ್ನ ತಡೆಯಬೇಕು ಎಂದು ಒತ್ತಾಯಿಸಿದ್ದಾರೆ. ಕಡಿವಾಣ ಹಾಕದೇ ಇದ್ದಲ್ಲಿ ತಮ್ಮ ಕಚೇರಿ ಮುಂದಿರುವ ಮುಖ್ಯ ರಸ್ತೆಯನ್ನ ತಡೆದು ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಯಾದಗಿರಿ ಜಿಲ್ಲಾ ಕೇಂದ್ರದಲ್ಲಿರತಕ್ಕಂಥ ಆರ್ಟಿಒ ಕಚೇರಿ ಪ್ರಮುಖ ಮುಖ್ಯ ರಸ್ತೆ ಮುಂದಲೇ ನಂಬರ್ ಪ್ಲೇಟ್ ಇಲ್ಲದೆ ಓವರ್ಲೋಡು ಅಕ್ರಮದಲ್ಲಿ ಗಾಡಿಗಳು ಓಡಾಡಿದರೂ ಕೂಡ ಆರ್ಟಿಒ ಇಲಾಖೆ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿರ್ತಕ್ಕಂಥದ್ದು ದುರದೃಷ್ಟಕರ. ಯಾಕೆ ಹೇಳಕತ್ತೀನಿ ಅಂದರೆ ಜನಸಾಮಾನ್ಯರ ಸಣ್ಣ ಸಣ್ಣ ಗಾಡಿಗಳನ್ನು ಆಟೋ ಆಗಿರ್ಬೋದು ಟ್ಯಾಕ್ಟರ್ ಆಗಿರ್ಬೋದು ಅಂಥವ್ರಿಗೆ ರೈತರಿಗೆ ಇವ್ರಿಗೆ ಕಿರುಕುಳ ಕೊಡೋದು, ಅವ್ರಿಗೆ ದಂಡ ಹಾಕ್ತಕ್ಕಂಥ ಕೆಲಸ ಮಾಡ್ತಾರೆ, ಅದನ್ನು ನಿಲ್ಲಿಸಬೇಕು. ಇದೇನದ ನಂಬರ್ ಪ್ಲೇಟ್ ಇರಲಾರ್ದೆ ಅಕ್ರಮವಾಗಿ ಯಾವನದ ಅಕ್ರಮ ಮರಳು ಮತ್ತು ಇನ್ನಿತರ ಲೋಡ್ಗಳನ್ನು ಓವರ್ಲೋಡ್ ಹೋಗ್ತಿರ್ತಕ್ಕಂಥ ಗಾಡಿಗಳನ್ನು ತಕ್ಷಣ ಕಡಿವಾಣ ಹಾಕ್ತಕ್ಕಂಥ ಕೆಲಸಕ್ಕೆ ಆರ್ಟಿಒ ಇಲಾಖೆ ಅಧಿಕಾರಿಗಳು ಮುಂದಾಗಬೇಕು. ನಾನು ಸಾಕಷ್ಟು ದೂರವಾಣಿ ಮುಖಾಂತರ ಮಾಡಿದರೂ ಕೂಡ ಅವರು ನಿರ್ಲಕ್ಷ್ಯ ಮಾಡ್ಯಾರ. ಇವತ್ತು ಮನವಿ ಕೊಟ್ಟಿದ್ದೀನಿ, ಆ ಮನವಿಗೆ ಎಚ್ಚೆತ್ತುಕೊಂಡು ಅವ್ರ ಮ್ಯಾಗೆ ಕಠಿಣ ಕ್ರಮ ಕೈಗೊಂಡು ಎಲ್ಲ ಗಾಡಿ ಮ್ಯಾಗೆ ಸೀಜ್ ಮಾಡಿ ಸರ್ಕಾರಕ್ಕೆ ಬೊಕ್ಕಸಕ್ಕೆ ನಷ್ಟ ಬರೆಸಲಿಲ್ಲ ಅಂದರೆ ತಕ್ಷಣ ಮಾಡದಿದ್ದರೆ ಆ ಆರ್ಟಿಒ ಕಚೇರಿ ಮುಂದೆ ಯಾದಗಿರಿ ಟು ಗುಲ್ಬರ್ಗ ಹೋಗತಕ್ಕಂಥ ಪ್ರಮುಖ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡಬೇಕಾದಂತಕ್ಕಂದ್ರು ಎಚ್ಚರಿಕೆ ನೀಡುತ್ತಿದ್ದೇನೆ. ಈ ಸಂದರ್ಭದಲ್ಲಿ ರವಿ ಜುಂಬಣ್ಣ, ಯಂಕಪ್ಪ, ತಾಯಪ್ಪ, ಮಲ್ಲಿಕಾರ್ಜುನ್, ಪ್ರಭು ಕೊಡಲ್, ಮಲ್ಲು, ಪ್ರಕಾಶ್, ಓಂ ಶಂಕರ್, ಶಿವು, ಭೀಮ್ರಾ, ಯಲ್ಲಪ್ಪ, ಶರಣು, ಗೋವಿಂದ, ರಾಜು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ.